ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಸ್ನೇಹಿತರೆ, ಇದೇ March 11 ನಡೀಲಿರ್ತಕ್ಕಂಥ 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆಯ ಗಣಿತ ವಿಷಯದ ಆಲ್ರೆಡಿ ಬೋರ್ಡ್ದವರು ಒಂದು ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ. ಆ ಕ್ವಶನ್ ಪೇಪರನ್ನು ಬಿಟ್ಟಿದ್ದರ ಆಧಾರದ ಮೇಲೆ ನಾವು ಒಂದು ಇಲ್ಲಿ ಬ್ಲೂ ಪ್ರಿಂಟನ್ನು ರೆಡಿ ಮಾಡಿದ್ದೀವಿ. ಸೊ ಈ ಬ್ಲೂ ಪ್ರಿಂಟನ್ನು ಮೂಲಕ ನೀವೇನು ಮಾಡ್ಬೋದಪ್ಪ ಅಂದ್ರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಹೆಲ್ಪ್ ಆಗ್ತದೆ. ಇಟ್ ಮೀನ್ಸ್ ಯಾವ ಪಾಠದಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬಂದಿದ್ದಾವೆ, ಆಮೇಲೆ ಎಷ್ಟು ಅಂಕದ ಪ್ರಶ್ನೆಗಳು ಎಸ್ ಬರಬಹುದು ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ಈ ಬ್ಲೂ ಪ್ರಿಂಟನ್ನು ನೋಡಿದ ಮೇಲೆ ಐಡಿಯಾ ಸಿಗ್ತದೆ. ಇದು ಗಣಿತದಿದೆ, ಇನ್ನೂ ನಾನು ಎಲ್ಲ ವಿಷಯದ ಇದೇ ಥರದ ಬ್ಲೂ ಪ್ರಿಂಟನ್ನು ಕೊಡ್ತೀನಿ. ಇಷ್ಟು ಪಾಠಗಳ ಮೇಲೆ ಇಷ್ಟು ಅಂಕದ ಲೆಕ್ಕಗಳನ್ನು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊಂಡು ಹೋಗಿದ್ರೆ ಸಾಕು. ಸೊ ಖಂಡಿತವಾಗಿ ನಿಮಗೆ ಏನಾಗ್ತದಪ್ಪ ಅಂತಂದ್ರೆ ಬೆನಿಫಿಟ್ ಆಗ್ತದೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ನೀವೇನು ಮಾಡ್ಬೋದು ಸ್ನೇಹಿತರೆ, ಗಳಿಸ್ಕೊಳ್ಬೋದು. ಮೊದಲ ಪಾಠ ಸಂಖ್ಯೆಗಳೊಂದಿಗೆ ಆಟ ಅಂತಕ್ಕಂಥದ್ದನ್ನು ತಗೊಳ್ಳೋಣ. ಆ ಪಾಠದಿಂದ ಬಹು ಆಯ್ಕೆಗಳಲ್ಲಿ ಎರಡು ಪ್ರಶ್ನೆಗಳು ಬರ್ತಾವೆ, ಅಂದರೆ ಒಟ್ಟಾರೆ ಇದಕ್ಕೆ ಎರಡೇ ಅಂಕಗಳನ್ನು ಏನು ಮಾಡಿದ್ದಾರೆ ಅವರು ಇಟ್ಟಿದ್ದಾರೆ. ಇನ್ನು ಭಾಗಲಬ್ಧ ಸಂಖ್ಯೆಗಳ ಪಾಠಗಳನ್ನು ನೋಡಿದರೆ ಅಲ್ಲಿನೂ ಕೂಡ ಬಹು ಆಯ್ಕೆಗಳ ಎರಡು ಪ್ರಶ್ನೆಗಳು ಏನು ಮಾಡ್ತಾವಪ್ಪ ಅಂದ್ರೆ ಬರ್ತಾವೆ. ಇನ್ನು ಅಲ್ಲಿ ಮೂರನೇ ಪಾಠಕ್ಕೆ ಹೋಗೋಣ. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳನ್ನು ನೋಡಿದಾಗ ಅದರಲ್ಲಿ ಬಹು ಆಯ್ಕೆ ಒಂದು ಪ್ರಶ್ನೆ ಬರ್ತದೆ, ಓಕೆ. ಆಮೇಲೆ ಒಂದು ಅಂಕದ ಕಿರು ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಎರಡು ಬರ್ತಾವೆ. ಆಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಬರ್ತದೆ. ಅಂದರೆ ಟೋಟಲಿ 4 ಕ್ವಶನ್ಸ್ಗಳು ಅಲ್ಲಿಂದ ಬರ್ತಾವೆ. 5 ಅಂಕಗಳನ್ನು ನಿಮಗೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಪಾಠಗಳಿಂದ 5 ಮಾರ್ಕ್ಸನ್ನು ಈಸಿಯಾಗಿ ನೀವು ಸ್ಕೋರನ್ನು ಮಾಡ್ಬೋದು. ಇನ್ನು ಚತುರ್ಭುಜ ಪಾಠಗಳನ್ನು ನೋಡಿದಾಗ ಅಲ್ಲಿ ನಿಮಗೆ ಏನು ಮಾಡಿದ್ದಾರೆ ಅಂತಂದ್ರೆ ಎಸ್ ಬಹು ಆಯ್ಕೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಆಮೇಲೆ ಚತುರ್ಭುಜದ ಕೋನಗಳಿಗೆ ಅನುಗುಣವಾದ ಸಮಸ್ಯೆಗಳನ್ನು ಬಿಡಿಸೋದ್ರಲ್ಲಿ 2 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೇಳಿದ್ದಾರೆ. ಇಟ್ ಮೀನ್ಸ್ ಅಲ್ಲಿಂದ 2 ಕ್ವಶನ್ಸ್ಗಳು ಬರ್ತಾವೆ. ಆ ಪಾಠದಿಂದ ನಿಮಗೆ ಎಷ್ಟು ಬರ್ತಾವಪ್ಪ ಅಂದರೆ ಎಸ್ 3 ಮಾರ್ಕ್ಸ್ಗಳು ನಿಮ್ಗೆ ಏನು ಮಾಡ್ತಾವಪ್ಪ ಅಂತಂದರೆ ತಂದು ಕೊಡ್ತಾವೆ ಚತುರ್ಭುಜಗಳು ಪಾಠ. ಇನ್ನು ವರ್ಗಗಳು ಮತ್ತು ವರ್ಗಮೂಲಗಳು ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಅಲ್ಲಿ ಬಹು ಆಯ್ಕೆ ಒಂದು ಪ್ರಶ್ನೆ ಬರ್ತದೆ, ಒಂದು ಅಂಕದ ಒಂದು ಪ್ರಶ್ನೆ ಬರ್ತದೆ, ಜೊತೆಗೆ 3 ಮಾರ್ಕ್ಸಿಂದ ಒಂದು ಕ್ವಶನ್ ಬರ್ತದೆ. ಅಂದ್ರೆ ಆ ಪಾಠದಿಂದ ನಿಮಗೆ 3 ಪ್ರಶ್ನೆಗಳು, 5 ಅಂಕಗಳು, ವರ್ಗಗಳು ಮತ್ತು ವರ್ಗಮೂಲಗಳು ಪಾಠದಿಂದ ಬರ್ತಾವೆ. ಇದು ಮೌಲ್ಯಾಂಕನ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದೇ ಇತ್ತು. ಇನ್ನು 9ನೇ ಪಾಠಕ್ಕೆ ಹೋಗೋಣ, ಸಾರಿ 6ನೇ ಪಾಠಕ್ಕೆ ಹೋಗೋಣ. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಇಲ್ಲಿಂದ ಬಹು ಆಯ್ಕೆಯ ಒಂದು ಪ್ರಶ್ನೆ ಬರ್ತದೆ, 2 ಅಂಕದ ಒಂದು ಪ್ರಶ್ನೆ ಬರ್ತದೆ. ಅಂದರೆ ಒಟ್ಟು 2 ಪ್ರಶ್ನೆಗಳು, 3 ಅಂಕಗಳು ನಿಮಗೆ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಪಾಠದಿಂದ ಬರ್ತದೆ. 7ನೇ ಪಾಠಕ್ಕೆ ಹೋಗೋಣ, ರಚನೆಗಳು. ಅಲ್ಲಿ ಕೈವಾರ ಮತ್ತು ಅಳತೆ ಪಟ್ಟಿಯ ಸಹಾಯದಿಂದ ಚತುರ್ಭುಜಗಳನ್ನು ರಚಿಸೋದು ಒಂದು ಸಾಮರ್ಥ್ಯ ಇದೆ. ಅದು 3 ಮಾರ್ಕ್ಸಿಗೆ 1 ಮಾರ್ಕ್ಸ್ ಒಂದು ಕ್ವಶನ್ ಅಂತೂ ಫಿಕ್ಸ್ ಆಗಿ ಬಂದೇ ಬರ್ತದೆ. ನೀವು ಚೆನ್ನಾಗಿ ಕೈವಾರ ಮತ್ತು ಅಳತೆ ಪಟ್ಟಿ ಸಹಾಯದಿಂದ ಚತುರ್ಭುಜಗಳನ್ನು ರಚನೆ ಮಾಡೋದನ್ನು ಕಲಿತರೆ 3 ಮಾರ್ಕ್ಸ್ ಫಿಕ್ಸ್ ಆಗಿ ಪಡಿತೀರಿ. 8ನೇ ಪಾಠ ಘನಗಳು ಮತ್ತು ಘನಮೂಲಗಳಿಗೆ ಹೋಗೋಣ. ಅಲ್ಲಿ ಬಹು ಆಯ್ಕೆ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಅಂದರೆ 2 ಪ್ರಶ್ನೆಗಳು ಈ ಪಾಠದಿಂದ ಬಂದು ನಿಮಗೆ 3 ಅಂಕದ ಪ್ರಶ್ನೆಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ತಂದು ಕೊಡ್ತಾವೆ. ಇನ್ನು 9ನೇದು ಘಾತ ಸೂಚಿಗಳು ಮತ್ತು ಘಾತಾಂಕಗಳು. ಅಲ್ಲಿ ನೋಡಿ ನಿಮ್ಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಘಾತಗಳು ಮತ್ತು ಘಾತ ಸೂಚಿಗಳ ಮೇಲೆ ಒಂದೇ ಪ್ರಶ್ನೆ, ಒಂದೇ ಅಂಕ. ಇನ್ನು 6ನೇ ಅಂಕ ಏನಿದೆಪ್ಪ ಅಂದ್ರೆ ದತ್ತಾಂಶದ ನಿರ್ವಹಣೆ. ಎಸ್, ನಿಮಗೆ ಸ್ತಂಭ ನಕ್ಷೆ ಆದರೂ ಕೊಡ್ಬೋದು, ಪೈ ನಕ್ಷೆ ಆದರೂ ಕೊಡ್ಬೋದು. ಮಾಡೆಲ್ ಎಕ್ಸಾಮಲ್ಲಿ ಏನು ಮಾಡಿದರು, ಕ್ವಶನ್ ಪೇಪರಲ್ಲಿ ಪೈ ನಕ್ಷೆಗಳನ್ನೇ ಕೇಳಿದರು. ಈಗ ಸ್ತಂಭ ನಕ್ಷೆ ಬರ್ಬೋದು. ಅಲ್ಲಿ ಏನು ಕೇಳಿದ್ದಾರೆ, 1ನೇ ಅಂಕದ ಒಂದು ಪ್ರಶ್ನೆ ಬರ್ತದೆ, 5ನೇ ಅಂಕಕ್ಕೆ ಒಂದು ಪ್ರಶ್ನೆ ಬರ್ತದೆ. ಅಂದರೆ 2ನೇ ಅಂಕ 6 ಅಂಕಗಳನ್ನು, 2 ಪ್ರಶ್ನೆ, 6 ಅಂಕಗಳನ್ನು ನೀವೇನು ಮಾಡ್ಬೋದಪ್ಪ ಅಂದ್ರೆ ದತ್ತಾಂಶಗಳ ನಿರ್ವಹಣೆ ಪಾಠದಿಂದ ಈಸಿಯಾಗಿ ಸೆಕ್ಯೂರ್ ಮಾಡ್ಬೋದು. ಒಂದು ಸ್ತಂಭ ನಕ್ಷೆ, ಒಂದು ಪೈ ನಕ್ಷೆಯನ್ನು ಚೆನ್ನಾಗಿ ಬರೆಯೋದನ್ನು ಕಲಿತ್ಕೊಂಡ್ರಿ. ಇನ್ನು ಅದೇ ಪಾಠದಲ್ಲಿ ಸಂಭವನೀಯತೆ ಕ್ವಶನ್ಸ್ಗಳು ಬರ್ತಾವೆ, ಪ್ರೊಬ್ಯಾಬಿಲಿಟಿ ಅಂತೀವಿ. ಅಲ್ಲಿ ಬಹು ಆಯ್ಕೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ, 2 ಅಂಕಗಳನ್ನು ಆ ಒಂದು ಸಂಭವನೀಯತೆಗೂ ಕೂಡ ಇದೇ ಪಾಠದಲ್ಲಿ ಅವರು ಕೊಟ್ಟಿದ್ದಾರೆ. ಇನ್ನು ಮುಂದೆ 11ನೇ ಪಾಠಕ್ಕೆ ಹೋಗೋಣ. ಎಸ್, ಅದು ಯಾವುದಪ್ಪ ಅಂತಂದ್ರೆ ನೇರ ಮತ್ತು ವಿಲೋಮ ಅನುಪಾತಗಳು. ಅಲ್ಲಿ 2 ಬಹು ಆಯ್ಕೆ ಪ್ರಶ್ನೆಗಳು ಬರ್ತಾವೆ, 1 2 ಅಂಕದ ಪ್ರಶ್ನೆ ಬರ್ತದೆ, ಒಟ್ಟಾರೆ 3 ಪ್ರಶ್ನೆಗಳು, 4 ಅಂಕಗಳು ನಿಮ್ಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಎಸ್ ನೇರ ಮತ್ತು ವಿಲೋಮ ಅನುಪಾತದ ಪಾಠಗಳು ನಿಮಗೆ ಮಾರ್ಕ್ಸ್ಗಳು ತಂದು ಕೊಡ್ತಾವೆ. ಇನ್ನು 12ನೇ ಪಾಠ ಅಪವರ್ತಿಸುವಿಕೆಗೆ ಹೋಗೋಣ. ಅಲ್ಲಿ 2ನೇ ಅಂಕದ ಒಂದು ಕ್ವಶನ್ ಬರ್ತದೆ, ಅಂದರೆ ಒಂದೇ ಕ್ವಶನ್ ಬರ್ತದೆ, 2 ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತದಪ್ಪ ಅಂದರೆ ಕೊಡ್ತದೆ. 13ನೇ ಪಾಠ ಘನಾಕೃತಿಗಳು. ಸೊ ಈ ಸಮತಲಾಕೃತಿಗಳಿಗೆ ಮತ್ತು ಘನಾಕೃತಿಗಳಿಗಿರುವ ವ್ಯತ್ಯಾಸಗಳನ್ನು ಗುರುತಿಸೋರು ಅಂತ ಇದೆ. ಇಲ್ಲಿ
ಒಂದೇ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿ ಒಂದು ಅಂಕಗಳನ್ನು ಏನು ಮಾಡಿದ್ದಾರೆ ಈ ಪಾಠಕ್ಕೆ ಕೇಳಿದ್ದಾರೆ. ಪರಿಮಾಣಗಳ ಹೋಲಿಕೆ ಇದೆ ಅಲ್ಲಿ ನೋಡಿ ಏನಿದೆ, ಲಾಭ ನಷ್ಟ ರಿಯಾಯಿತಿ ವ್ಯಾಟ್ಗೆ ಸಂಬಂಧಿಸಿದ ಸಮಸ್ಯೆಗಳು ಅಲ್ಲಿಂದ ಮೂರು ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೇಳಿದ್ದಾರೆ. ಯಾವುದಿಂದ? ಎಸ್, ಪರಿಮಾಣಗಳ ಹೋಲಿಕೆಯ ಪಾಠದಿಂದ. ಇನ್ನು ಲಾಸ್ಟ್ ಕ್ಷೇತ್ರಗಣಿತ ನೋಡೋದಾದರೆ ಅದು ಚತುರ್ಭುಜಗಳ ವಿಸ್ತೀರ್ಣ ಕಂಡುಹಿಡಿಯೋದಾಗಿರ್ಬೋದು, ಓಕೆನಾ, ಅಥವಾ ಆಯತಘನ ಚೌಕಘನ ಸಿಲಿಂಡರ್ಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿದು. ಇಲ್ಲಿಂದ ಸೂತ್ರಗಳು ಕೇಳ್ತಾರೆ ಈ ಆಯತಘನ ಚೌಕಘನ ಸಿಲಿಂಡರ್ದು. ಇನ್ನು ಚತುರ್ಭುಜಗಳ ವಿಸ್ತೀರ್ಣಗಳ ಮೇಲೆ ನಾಲ್ಕು ಅಂಕಕ್ಕೆ ಒಂದು ಪ್ರಶ್ನೆಗಳು ನಿಮಗೆ ಬರ್ತದೆ. ಅಂದರೆ ನಿಮಗೆ ಕ್ಷೇತ್ರಗಣಿತದಿಂದನೂ ಕೂಡ ಎರಡು ಪ್ರಶ್ನೆಗಳು ಬಂದು ಐದು ಮಾರ್ಕ್ಸ್ಗಳನ್ನು ಏನು ಮಾಡ್ತಾವಪ್ಪ ಅಂದ್ರೆ ತಂದು ಕೊಡ್ತಾವೆ. ಒಟ್ಟಾರೆ ನಿಮ್ಮ ಕ್ವಶನ್ ಪೇಪರಲ್ಲಿ 31 ಕ್ವಶನ್ ಇರ್ತಾವೆ, 50 ಮಾರ್ಕ್ಸು ಇರ್ತಾವೆ. ಇಷ್ಟು 8ನೇ ತರಗತಿಯ ಗಣಿತದಲ್ಲಿ ನಾನು ಏನು ಮಾಡಿದ್ದೀನಿ ನಿಮಗೆ ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದೀನಿ. ಸೊ ಇನ್ನೊಂದು ಸಾರಿ ತೋರಿಸ್ತೀನಿ, ಅದನ್ನು ತಾವೆಲ್ಲರೂ ಕೂಡ ಏನು ಮಾಡಿಕೊಡ್ರಿ ಅಂತಂದರೆ ಇದನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ಪಾಸ್ ಮಾಡಿ ಅದನ್ನು ಚೆನ್ನಾಗಿ ನೀವು ಪ್ರಿಪ್ರೇಷನನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಪ್ರಿಪ್ರೇಷನ್ ಏನಾಗ್ತದಪ್ಪ ಅಂದರೆ ಚೆನ್ನಾಗಾಗ್ತದೆ. ವಿಡಿಯೋ ಹೇಗನಿಸಿತ್ತು ಅನ್ನೋದನ್ನು ನೀವು ಕಮೆಂಟಲ್ಲಿ ನಮಗೆ ಕೊಡಬೇಕು. ಸೊ ಅದನ್ನು ತಕ್ಕಂತೆ ನಾನು ಮುಂದೆ ಇನ್ನಷ್ಟು ವಿಡಿಯೋಗಳನ್ನು ನಿಮಗಾಗಿ ಮಾಡ್ತೀನಿ ಅಂತ ಹೇಳ್ತಾ, ಸೊ ನಿಮ್ಮ ಎಕ್ಸಾಮ್ ಬಂತಂದ್ರೆ ನಾವು ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಎಸ್ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವಶನ್ಗಳ ನೋಟ್ಸ್ಗಳನ್ನು ಎಲ್ಲವನ್ನೂ ಕೂಡ ನಾನು ಪ್ರಿಪೇರ್ ಮಾಡಿ ಕೊಡ್ತೀನಿ. ಸೊ ಜಸ್ಟ್ ನೀವು ವಾಚ್ ಮಾಡಿದರೆ ಸಾಕು, ಖಂಡಿತವಾಗಿ ನಿಮಗೆ ಸ್ಕೋರ್ ಆಗೇ ಆಗ್ತದೆ. ಸೊ ಇದನ್ನೆಲ್ಲ ನೀವು ಸ್ಕ್ರೀನ್ಶಾಟ್ಗಳನ್ನು ತಗೊಂಡು ಅದನ್ನು ಸೇವ್ ಮಾಡಿಟ್ಕೊಂಡು ಚೆನ್ನಾಗಿ ಓದಿ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಅಂದರೆ ನಿಮಗೂ ಐಡಿಯಾ ಬರ್ತದೆ ಯಾವ ಪಾಠದಿಂದ ಎಷ್ಟು 2 ಅಂಕದ ಪ್ರಶ್ನೆಗಳು ಬಂದಾವ, 3 ಅಂಕದ ಪ್ರಶ್ನೆಗಳು ಬಂದಾವ, 4 ಅಂಕದ ಪ್ರಶ್ನೆಗಳು ಬಂದಾವ. ಅದನ್ನೆಲ್ಲ ಕ್ಲಿಯರ್ ಆದರೆ ನಿಮ್ಮದು ಕೂಡ ಸ್ಟಡಿ ಏನಾಗ್ತದಪ್ಪ ಅಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ನಾವೇನು ಮಾಡ್ಬೋದು, ಈಸಿಯಾಗಿ ಗಳಿಸ್ಬೋದು ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಭಾಳಷ್ಟು ವೀಡಿಯೋಗಳಿದ್ದಾವೆ, ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರನ್ನು ಎಲ್ಲ ಸಾಲ್ವ್ ಮಾಡಿದ್ದೀವಿ. ಆಮೇಲೆ ಇನ್ನು ಬರ್ತಕ್ಕಂಥ ವೀಡಿಯೋಗಳಲ್ಲಿ ನೋಟ್ಸ್ಗಳನ್ನು ಸಹಿತ ಬರ್ತಕ್ಕಂಥ ಭಾಳ ಉತ್ತಮವಾಗಿ ವೀಡಿಯೋಗಳನ್ನು ಕೊಡ್ತೀನಿ, ಅವುಗಳನ್ನು ಸಹಿತ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.